ಕಾಂಬ ಕಾಂಬ ಈ ಮೆಡಿಕಲ್ಗೆ ಬಂದಿದ್ದೇನೆ, ಬರ್ಲಿ ಯಾರಾದ್ರೂ ಬತ್ರ ಕಾಂಬ ಅವರ ಕೊಟ್ಟದ್ದೆಲ್ಲ ಮುಚ್ಕೊಂಬ ಅಭ್ಯಾಸ ನಮ್ಗಿಲ್ಲ, ನಮ್ದೇನಿದು ಓಪನ್ ಸ್ಟೈಲ್. ಓಪನ್ ಸ್ಟೈಲ್ ಓಪನ್ ಸ್ಟೈಲ್ ಇದೇನ್ರಿ ಈ ವೇಷ? ನಿಮ್ ಮೆಡಿಕಲ್ ಅಂಗೆಲ್ಲ ಇದೆ ವೇಷ ಕೂಡ? ಮೆಡಿಕಲ್ ಮೆಡಿಕಲ್ ನಾನು ಉಪ್ಪುಂದ ಮೆಡಿಕಲ್ ಬಂದಿದ್ದೇನೆ. ಮೆಡಿಕಲ್ 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 ಅಲ್ಲ ಮೆಡಿಕಲ್ ಅಂತ ಗೊತ್ತಾಗ್ತಿಲ್ಲ ಬಿಡಿ. ನಾನು ಶಾಲೆಯಿಂದ ಬಂದದ್ದು. ಶಾಲೆ? ನೀ ಶಾಲೆ ಹತ್ರ? ಶಾಲೆಗೆ ಹೋಗ್ತಿದ್ದೆ. ಶಾಲೆ ಒಂದು ಪೌರಾಣಿಕ ನಾಟಕ ಇದ್ದಿತ್ತು. ಪೌರಾಣಿಕ ನಾಟಕ ಭಕ್ತ ಪ್ರಹ್ಲಾದ ಅಂತ ಹೇಳಿ. ಭಕ್ತ ಪ್ರಹ್ಲಾದ ನಿಮ್ದು ಯಾವ ರೋಲ್ ಅದ್ರ? ಅದ್ರಂಗೆ ನಮ್ಮ ಹೆಡ್ ಮಾಸ್ಟರ್ ನಂಗೊಂದು ರೋಲ್ ಕೊಟ್ಟಿ. ಹೆಡ್ ಮಾಸ್ಟರ್ ಹೆಸರು ವಾಸು ಅಂದೇಳಿ. ಪಿಟಿ ಮಾಸ್ಟರ್ ವಾಸು ಅಂದೇಳಿ ಹೆಡ್ ಮಾಸ್ಟರ್. ಭಕ್ತ ಪ್ರಹ್ಲಾದ ನಾಟಕದಂಗೆ ನಂಗೊಂದು ರೋಲ್ ಕೊಟ್ಟಿ. ಉಗ್ರ ನರಸಿಂಹ ಭಯಂಕರ ರೋಲ್ ಅದು. ಹಿರಣ್ಯಕಶಿಪುನ ಕೊಲ್ಲು ಭಕ್ತರಿಗ ಹಿರಣ್ಯಕಶಿಪು ಗೊತ್ತಾಯ್ತಲ್ಲ, ಭಕ್ತ ಪ್ರಹ್ಲಾದ ಕೊಲ್ಲು ಭಕ್ತರಿಗೆ ಉಗ್ರ ನರಸಿಂಹ ರೋಲ್. ಸ್ಟೇಜ್ ಹಂಗ ಮೂರ್ ಕಂಬ ಐತಿ, ಕಂಬದೊಳ ಬರ್ಕಲ್ ಉಗ್ರ ನರಸಿಂಹ ಮಧ್ಯ ಕಂಬದೊಳ ಕೂರ್ಸಿ ನಾಟಕ ಒಂಬತ್ತು ಗಂಟೆ ಶುರುವಾತಂದೇಳಿ ಎಂಟು ಗಂಟೆಗೆ ಮೇಕಪ್ ಮಾಡಿ ಕೂರ್ಸಿ. ನಮ್ಮ ವಿಷಯ ಅರ್ಥ ಆಯ್ತಲ್ಲ, ನಾಟಕ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತಂದೇಳಿ ಎಂಟು ಗಂಟೆಗೆ ಮೇಕಪ್ ಮಾಡಿ ಆ ಕಂಬದೊಳ ಕೂರ್ಸಿ. ಕಂಬದೊಳಗೆ ಎಷ್ಟೊತ್ತಂದೇಳಿ ಕೂಕಂಬದ? ಹೌದಲ್ವಾ, ಕಂಬದೊಳಗ ಕೂಕಂಡು ಕೂಕಂಡು ಬೆಂದು ಸಾಕ. ಒಬ್ರು ಚಾ ಕುಡೀತಿಯಾ? ನೀರು ಕುಡಿತಿಯ? ಕೆಮ್ಮರು ಒಬ್ರಿಲ್ಲ. ಕಾಮದೊಳ ಕೂಕಾಣ್ ಕೂಕಾಣ್ ಸಾಕು ಹಿಡಿದು ಹೋಯ್ತು. ಕಡಿಕ ನಾಟಕ ಶುರು ಆಯ್ತು. ಹಿರಣ್ಯ ಕಶಿಪು ಕೇಳ ಭಕ್ತ ಪ್ರಹ್ಲಾದ ಹತ್ರ ಇಲ್ಲ ಶ್ರೀಹರಿಯಲ್ಲಿದ್ದ ಪ್ರಹ್ಲಾದ ಕೇಳ ಇದು ವರ್ಧಕ ಆನಂದ ವರ್ಧ ಕಂಡ ಅಲ್ಲ ಹರಿ ಇಲ್ಲ ನಾನಿಲ್ಲ ಉಗ್ರ ನರಸಿಂಹ ನಾನಿಲ್ಲ. ಹಾಗಾದರೆ ಈ ಎರಡನೇ ಕಂಬದಲ್ಲಿದ್ದಾನೋ ನಿನ್ನ ಶ್ರೀಹರಿ ಕೇಂದ್ರ? ಅಲ್ಲಿರ್ತಾರ ನೀವು? ವರ್ಧಕ ಆನಂದ ಪ್ರಹ್ಲಾದ ಅಲ್ಲಿರ್ಬೇಕು. ಅಲ್ಲೂ ನಾನಿಲ್ಲ. ಹಾಗಾದರೆ ಈ ಮಧ್ಯ ಕಂಬದಲ್ಲಿ ನಿನ್ನ ಶ್ರೀಹರಿ ಇದ್ದಾನೋ ಕೇಂದ್ರ ಹಿರಣ್ಯ ಕಶಿಪು? ವರ್ಧಕ ಆನಂದ ಇರ್ಬೇಕು. ಅಲ್ಲೂ ಇಲ್ಲ. ಅಲ್ಲಿಲ್ವಾ? ನಾಟಕ ಒಂಬತ್ತು ಗಂಟೆ ಸ್ಟಾರ್ಟ್ ಆಗ್ತಂದೇಳಿ ಆರು ಗಂಟೆಗೆ ಅಂತಾರೆ ಹಿಂದೆ ಗೂಡಂಡೆ ಬಾಜಲ್ ಕುಡಿತಿದ್ದೀನಿ. ಅಲ್ಲ ಯಾಕಂಡ್ ಹೇಳ್ದಿ ಹರಿ ಇಲ್ಲಿದ್ದ ಇಲ್ಲ ಯಾಕಂಡ್ ಕೂಡಂಗ್ರಿ ಯಾಕಂಡ್ ಯಾಕಂಡ್ ಕುಡಿತೆ ಕುಡಿತೆ ಬಾಜಲ್ ಕುಡಿತೆ ಕುಡಿತೆ ಬರ್ತಿದ್ದಿ ನಾನು. ಹರಿ ಇವ ಇವ ಸರ್ವಂತರಯ ಮೀವ ಇವ ಎಲ್ಲ ಬದಂಗಿರ್ತ ಮದ್ದೆ ಕಂಬದಂಗೆ ಬರ್ತಂದೇಳಿ ನಿಂಗೆ ಅಂತ ಎಗ್ರಿಮೆಂಟ್ ಬರ್ತು ಕೊಟ್ಟಿನ ನಾನು. ಇಲ್ಲ ನಿಮ್ಮನೆ ಸಕ್ರಿ ಕಡ ನನ್ನ ಹೆಸರಿತ್ತ? ಇಲ್ಲ ನಾನು ನಿಮ್ಮ ಬಾಟ್ಲಿ ಇಡ್ಕೊಂಡು ಉಂಬು ಬಾತ್ನ ಹೇಳಿ ಅವರಿಗೆ. ನಮ್ದು ಪಿ ಯು ಸಿ ಫೈನಲ್ ಇಯರ್. ಪಿ ಯು ಸಿ ಫೈನಲ್ ಇಯರ್ ಅಂದ್ರೆ? ಅಂದ್ರೆ ಪಿ ಯು ಸಿ ಫಸ್ಟ್ ಗೆ ಇರಂಗಿದ್ದಿ, ಕರಿಕ ಎರಡನೇ ಮೂರನೇ ಗೇರ್ ಸೇರಿ ಕರಿ ಪಿ ಯು ಸಿ ಫೈನಲ್ ಇಯರ್. ನಿಮ್ಮದ್ರ ಪಿ ಯು ಸಿ ಫೈನಲ್? ಹೌದು. ನಿಮ್ಗೆ ಯಾರಂದೇಳಿ ಗೊತ್ತಿಲ್ಲ? ನಂದು ಗೊತ್ತಿಲ್ವಾ? ಇಲ್ಲ. ಅದೆಲ್ಲ ಹೇಳಿ, ನಿಮ್ಗೆ ಉದಯ ಟಿವಿ ಬಗ್ಗೆ ಗೊತ್ತುಂಟಾ? ಉಪ್ಪುಂದ ಮೆಡಿಕಲ್? ಮೆಡಿಕಲ್. ನಮ್ಗೆ ಉದಯ ಟಿವಿ ಬಗ್ಗೆ ಎಂತ ಗೊತ್ತಿಲ್ಲ ಮೇಡಮ್. ನಿಮ್ಗೆ ಗೊತ್ತಿಲ್ಲ ಏನಿದ್ರು ಕಡ್ಲೆ ಕಸ್ಬು. ಅದೇ ಬಿಡಿ, ನಿಮ್ಗೆ ಕಾಲೆ ಇದು ಆ ಮೀನು ಈ ಮೀನು ಗೊತ್ತಿಲ್ಲ, ಮತ್ತೆ ಇದು ಉದಯ ಟಿವಿ ಬಗ್ಗೆ ಗೊತ್ತಿಲ್ಲ. ಎಂತ ನಿಮ್ಮನೆ ಕೇಬಲ್ ಇಲ್ವಾ? ಕೇಬಲ್ ಇಲ್ಲ. ಡೈರೆಕ್ಟ್ ಇಲ್ಲ. ಎಂತ ನಿಮ್ಗೆ ಇಲ್ಲಿ ರೇಂಜ್ ಆಯ್ಕೆ? ಮೊಬೈಲ್ಗೆಲ್ಲ ರೇಂಜ್ ಉಂಟಾ ಮೆಡಿಕಲ್ ಹಂಗೆ? ಯಾ ಅಂತ ಗೊತ್ತಿಲ್ಲ. ಉದಯ ಟಿವಿ ಬಗ್ಗೆ ಗೊತ್ತಿಲ್ಲ ಕೂಡ? ಉದಯ ಟಿವಿ ಬಗ್ಗೆ ಗೊತ್ತಿಲ್ಲ ಕೇಬಲ್ ನಮ್ಗೆ
ಉದಯ ಟಿವಿ ಬಗ್ಗೆ ಗೊತ್ತಿಲ್ಲ. ಅದು ಗೊತ್ತಿಂತ ಕೇಳಿ ಕೇಳಿ ಮೇಡಮ್, ಕರೆಕ್ಟ್ ಕೇಳಿ. ಗೊತ್ತಿದ್ರೆ ಗೊತ್ತಿದೆ ಅಂತೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೇಳಿ, ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾದ ಕೂಡಲೇ ಗೊತ್ತಾದ್ರೆ ಗೊತ್ತಾದಂಗೆ ಗೊತ್ತು ಮಾಡ್ತಾನೆ. ಶುಲ್ಬಾನ ಕಷ್ಟ ಟ್ರೈ ಮಾಡಿ, ಗೊತ್ತಾಯ್ತಾ ಗೊತ್ತಾಗಲ್ಲ, ಗೊತ್ತಾದ್ರೆ ನನಗೆಲ್ಲ ಗೊತ್ತಾದ್ರೆ ನನಗೆಲ್ಲ ಗೊತ್ತು ಮಾಡ್ತೀನಿ, ಗೊತ್ತಾಯ್ತಾ? ಗೊತ್ತಾಯ್ತಾ? ಅಲ್ಲ ಅದನ್ನ ಸ್ವಲ್ಪ ಸ್ಲೋ ಹೇಳಿ. ಸ್ಲೋ ಅಲ್ಲ ಹೆಣ ಹೇಳೆ. ಬೆಂಗಳೂರು ಪ್ಯಾಟಂಗ್ ಹೇಳ್ಕೊಂಡು ಬಸ್ಲಿ ಸೊಪ್ಪು ದಂಟು ತಿನ್ಕೊಂಡು ನ್ಯಾಳಿಗೆ ಕೇಸ್ಕೊಂಬೋರಿ, ನಿಮ್ಗೆ ಇಷ್ಟು ಕೊಬ್ಬಿದ್ರ ಇನ್ನ ಕರಾವಳಿ ಕ್ಷೇತ್ರದಂಗ ಆಯ್ಕೊಂಡು ಎಂತೆಂತ ದೊಡ್ಡ ದೊಡ್ಡ ಮೀನು ತಿನ್ಕೊಂಡು ಎಂತೆಂತ ಮೀನಂಗೆಲ್ಲ ನ್ಯಾಳಿಗೆ ಮೂಲ ಕೇಸ್ಕೊಂಬೋರಿ, ನಮ್ಗೆ ಎಷ್ಟು ಕೊಬ್ಬಿರ್ತೀಯಣ. ಹಂಗೆ ನಮ್ಗೆ ಎಷ್ಟು ಕೊಬ್ಬಿರ್ಕೆಲ್ಲ ಜುಟ್ಟ ಕಿಸ್ಸ ಅಂತ ಅಂದವೆ. ಓ ನಿಮ್ ಮೀನ್ ಮುಳ್ಳು ತಿನ್ಬೋದು? ಹಾ ಮೀನಂತ ನಾವು ಬಸ್ಲ ತಿನ್ಬೋದು. ಮೀನು ಮುಳ್ಳು ತಿಂತ ಹೋಳು ನಂಗೊತ್ತದ, ನಿಮ್ ಬೇಡ ಅಧಿಕ ಪ್ರಸಂಗ. ಅದೇ ಹೇಳಿ, ಉದಯ ಟಿವಿ ಬಗ್ಗೆ ಗೊತ್ತುಂಟಾ? ಉದಯ ಟಿವಿ ಬಗ್ಗೆ ಸ್ವಲ್ಪ ಸ್ಲೋ ಹೇಳಿ. ಸ್ಲೋ ಹೇಳ್ಕೆ ಅಂತ ಕಸ್ತು ಬಸ್ಲ ಇದೊಂದು ತಿನ್ಬೋದು. ಸ್ಲೋ ಹೇಳಿಕೆ ಆಗ್ತದೆ, ನಾವು ಮೀನ್ ಹೋಳು ಗುಳುಮ್ ಗುಳುಮ್ ನಂಗೋ, ನಾವು ಸ್ಪೀಡ್ ಹಂಗ ಹೇಳುವ. ನಾವು ಕರೆಕ್ಟ್ ಕೇಳ್ಕೊಳ್ಳಿ ಮೇಡಮ್, ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾದ ಕೂಡಲೇ ಗೊತ್ತಾದನೋ ಗೊತ್ತಾದಂಗೂ ಇಲ್ಲ ಗೊತ್ತಾಗದಿಲ್ಲ ಗೊತ್ತು ಮಾಡ್ಕೊಂಡು, ಸುಲಭನೋ ಕಷ್ಟನೋ ಟ್ರೈ ಮಾಡಿ, ಗೊತ್ತಾಯ್ತಾ ಗೊತ್ತಾಗ್ಲಿಲ್ಲ, ಗೊತ್ತಾದ್ರೆ ನನಗೆ ಗೊತ್ತಾಗ್ಲಿಲ್ಲ, ನನಗೆ ನಾ ಗೊತ್ತು ಮಾಡ್ತೀನಿ, ಗೊತ್ತಾಯ್ತಾ? ಅವನ ದಸ್ಮ ನಕ್ಕಂತ ಎಸ್ ಮಾಡ್ಕೋ ಸರ್, ನೀವು ಸೆವೆನ್ ಹಾಕಿ ಅಂತ ಆಪೋರ ಚಕ್ಕೆ ಲೈವ್ ಅನ್ ಉಲಾಯ್ತಾ ಇಲ್ಲ ಎಲ್ಲ ಸರ್ ಮಿಲ್ಬಿ ಸಮೇತ ದಿಲ್ಲ ಮಾಡ್ಕೋ ಸೋಯಲ ಗಮ್ಮ ಮನೆ ಒಂದು ಶಂಕರ್ ಪೊಲಿ ಹೆಂಗಳ ಪಿಂಗಳ ಜಂಗಳ ಗಂಡ ಮಕ್ಕಳ ಹೆಣ್ಮಕ್ಕ ಹಿಮಾಲಯ ಸುತ್ತ ತುಳಿ ಒಣ ಮೆಣಸಿನ ಗೊಂಡ್ಕೊಂಡು ತೋಡಂ ಪಕ್ಕ ಸೋರ ಎಲ್ಲಾ ವರಕಂ ಗುಣಮೊಳನೆ ಗುಣಮೊಳನೆ ಏಕತೆಗೆ ನವಿಲ ಸ್ಮಕ್ಕಳು ಎಂಡ ಮುಂದಾರಪುರದೇವ. ಗಂಡೆ ಮಂದತ್ತಿ ಚಂಡೆ ಬಟ್ಲೆ ಕಣ್ಣಾನುಂಡಿ, ಗಡಗಡ ಗಂಡೆ ಮಂದತ್ತಿ ಚಂಡೆ ಬಟ್ಲೆ ಕಣ್ಣಾನುಂಡಿ, ಆಚಿ ಮನೆ ಬೆಂಡೆ ಈಚಿ ಮನೆ ಬೆಂಡೆ, ನಿನ್ನ ಅಪ್ಪನ ಕಾಲು ಅಂತುಂಡಿ. ಎಲ್ಲಿ ಕಲ್ತದಿ ಮಾತನ್ನ? ಮಾತಿ ನಿಮ್ನಾಗೆ ನೋಡಿ, ಮಾತಿ ನಿಮ್ ಹಾಗೆ ಹೋತೀವಿ, ಮಾತಿ ನಿಮ್ ಸರ್ವ ಸಂಪತ್ತು, ಮಾತೆ ಮಳಿ ಕಲ್ಲು ಸರ್ವಜ್ಞನ್ ಹೇಳಿಲ್ಲ. ಅಯ್ಯೋ ಅದು ಮಳಿ ಕಲ್ಲಲ್ಲ, ಮಾತೆ ಮಾಣಿಕ್ಯವು ಸರ್ವಜ್ಞ. ನ್ಯಾಳಿಗೆ ಸ್ವಲ್ಪ ಅಂಗತ್ತ ಬೇಕು, ಅದಂತ ಹಸೆ ಅಂಗತ್ತೆ. ಹಿಂಗಿಪ್ಪ ಸರಿ, ಸೂರ್ಯಂಗೆ ಚಂದ್ರ ಅಡ್ಡ ಬಂದ ಕೂಡಲೇ ಚಂದ್ರ ಮರ್ಕತ್ತ ಮೇಡಮ್? ಇಲ್ಲ, ಚಂದ್ರಂಗ ಸೂರ್ಯ ಅಡ್ಡ ಬಂದ ಕೂಡಲೇ ಸೂರ್ಯ ಮರ್ಕತ್ತ ಮೇಡಮ್? ಇಲ್ಲ, ಆರಿಗಾರವಿಲ್ಲ ಜಗದಂಟ ನೀನ ಈಯ ಕುರ್ತಲಿ ಸಂಗ. ಅಯ್ಯೋ ಅದು ಕುರ್ತಲಿ ಎಲ್ಲ ಬೈಗಿಯಲ್ಲ, ಅದು ಕೂಡ ಸಂಗಮ ದೇವ. ನ್ಯಾಳಿಗೆ ಒಂಚೂರು ಸ್ಪಿನ್ ಆಯ್ತು, ಅದೆಂತ ಬಾಲ್ ಅನ್ಸ್ಕೊಳ್ಳಿ. ಅದೆಲ್ಲ ಹೇಳಿ, ನೀವು ಇಲ್ಲಿಷ್ಟೆಲ್ಲ ಮಾತಾಡ್ತಿರಲ್ಲ, ನೀವ್ ಏನ್ ಉದ್ಯೋಗ ಮಾಡ್ಕೊಂಡಿದ್ದೀರಾ? ನಾನು ಜೀವನದಲ್ಲಿ ಮುಂದೆ ಬರಬೇಕೆನ್ನುವಗೋಸ್ಕರ ಮೂರು ಗುರಿಗಳನ್ನು ಇಟ್ಟುಕೊಂಡಿದ್ದೇನೆ. ಓ, ಮೂರು ಗುರಿ? ಮೂರು ಗುರಿ. ಯಾವ್ದೆಲ್ಲ ಆ ಗುರಿ? ನನಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕೆನ್ನೋಗೋಸ್ಕರ ನಾಟಕ ಬರ್ಕೋತಿದ್ದಿ, ನಾಟಕ ಟ್ರಯಲ್ ಕೊಡ್ಕೋತಿದ್ದೆ, ಆಕ್ಟಿಂಗ್ ಮಾಡ್ತಿದ್ದೆ. ಹಾಗೆ ನನ್ನ ಜೀವಕ್ಕೆ ವ್ಯಾಯಾಮ ಬೇಕೆನ್ನೋಗೋಸ್ಕರ ಕರಾಟೆ ಹೋಗ್ತಾ ಇದ್ದೆ. ಕರಾಟೆ. ಮೂರನೇ, ಉದ್ಯೋಗ ಬೇಕೆನ್ನೋಗೋಸ್ಕರ ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾಟಕ ಬರಿದ್ರಂದ್ರಲ್ಲ, ಯಾವ್ದೆಲ್ಲ ನಾಟಕ ಬರ್ದಿದ್ದೀರಿ? ನಾನು ನಾನೇ, ನೀನು ನೀನೇ, ನೀನು ನನಗೆ, ನಾನು ನಿನಗೆ, ಯಾವಳ ಯಾವನಿಗ ಅಪ್ಪನೋ, ಯಾವನ ಯಾವನಿಗ ಅಪ್ಪನೋ. ಇನ್ನೊಂದು ಹೊಸ ನಾಟಕ ಬರಿತಿದ್ದೇನೆ ಈಗ. ಯಾವ್ದದು? ಅಲ್ಲ, ಅದು ಬ್ಯಾನರಂಗೆಲ್ಲ ಬರೀ ಸರಿ ಹ್ಯಾಂಗ್ ಬರೀತೀರ? ಶಬ್ದ ಬಂಡಾರ ನಮ್ಮ ಹತ್ರ ಇಂಥ ತಂಡದವರಿಂದ ಇಂಥ ಹಾಸ್ಯ ಮೇಲಾಗಿ ನಾಟಕ. ಹೌದಾ? ಹೌದು. ಮತ್ತೆ ಕರಟೆ ಕಲಿತೀರಂದ್ರಲ್ಲ, ನಿಮ್ ಕರಟೆ ಹಂಗೆ ಯಾವೆಲ್ಲ ಬೆಲ್ಟ್ ಸಿಕ್ಕಿದೆ? ಮೊನ್ನೆ ನಂಗೆ ಬ್ಲ್ಯಾಕ್ ಬೆಲ್ಟ್ ಸಿಕ್ಕಿದೆ. ಬ್ಲ್ಯಾಕ್ ಬೆಲ್ಟ್? ಹೌದೌದು. ನಿನ್ನೆ ಲೆದರ್ ಬೆಲ್ಟ್ ಸಿಕ್ಕಿ, ನಾಳಿಗೆ ಪ್ಯಾನ್ ಬೆಲ್ಟ್ ಸಿಕ್ಕ. ಪ್ಯಾನ್ ಬೆಲ್ಟ್? ಹೌದೌದೌದು. ಅದನ್ನ ಹೇಳಿ. ಮತ್ತೆ ಆಫೀಸ್ ಅಂದ್ರಲ್ಲ, ಆಫೀಸ್ ಎಲ್ಲಿ? ಆಫೀಸ್ ನಿಮ್ದು ಕುಂದಾಪುರ? ಕುಂದಾಪುರದಲ್ಲಿ ಎಲ್ಲಿ? ತಾಲೂಕ್ ಆಫೀಸ್. ತಾಲೂಕ್ ಆಫೀಸ್ ಒಳಗೆ ಅರ್ಜಿ ಬರೆಯುದಾ? ಅಲ್ಲ, ಮರ್ನಾಡಿ ಕೂಕೊಂಡು. ಓ, ಮರ್ನಾಡಿ ಕೂಕೊಂಡು ಅರ್ಜಿ ಬರೆಯುದಾ? ಅಲ್ಲ, ಕೊಡೆ ರಿಪೇರಿ. ಕೊಡೆ ರಿಪೇರಿ ಮಾಡುದು? ಅದು ಆಫೀಸ್ ಕೆಲಸ ನಮ್ದು. ಮತ್ತೆ ಇಲ್ಲಿ ಕಾಣಿ, ನಾನು ಉದಯ ಟಿವಿ ಬಗ್ಗೆ ಯಾಕೆ ಕೇಳಿದೆ ಗೊತ್ತಾ? ಉದಯ ಟಿವಿ ಒಂದು ಬಕ್ಕಸ್ ಬರ್ಬೇಕು ಅಂತ ಆಗ್ತುಂಟು. ಓ, ನಾವು ಉದಯ ಟಿವಿ ತಂಗಿ ಉಷೆ ಟಿವಿ ಕಾಂಬು. ಯೂಟ್ಯೂಬ್ ಅಂತಿಲ್ಲ? ಯೂಟ್ಯೂಬ್ ಕಾಂತಿಲ್ಲ, ಸ್ಮೈಲ್ ಟಿವಿ ಕಾಂತ. ಸ್ಮೈಲ್ ಟಿವಿ ಕಾಂತಿಲ್ಲ. ಅದೆಲ್ಲ ಹೇಳಿ. ಇಲ್ಲಿ ಕೇಳಿ, ನಿಮ್ಮ ಪ್ರಶ್ನೆ ಕೇಳ್ತೀನಿ, ಕೇಳಿ ಉತ್ತರ ಸಮಯಕ್ಕೆ ಮಾತ್ರ. ಈ ಹೆತ್ತವರು ಮಕ್ಕಳನ್ನ ಯಾಕೆ ಶಾಲೆ ಕಲ್ಸುದು? ಹೆತ್ತವರು ಮಕ್ಕಳನ್ನ ಯಾಕೆ ಶಾಲೆ ಕಲ್ಸುತ್ತೆ ಅಂತ ನೀವು? ಹೌದು. ಒಂದು ನಾಲ್ಕು ಅಕ್ಷರ ಕಲ್ತು ಮುಂದೆ ಬರಲಿ ಅಂತ ಹೇಳಿ. ಹೌದು, ವೆರಿ ಗುಡ್. ಅದೇ ನಾಲ್ಕು ಅಕ್ಷರ ಕಲ್ತು ಮಕ್ಕಳ ಮುಂದೆ ಬಂದಿದ್ವಲ್ಲ. ನಾಲ್ಕು ಅಕ್ಷರ? ಅದೇ ಎಲ್ ಓ ವಿ ಲವ್. ಲವ್ ಇದಕ್ಕೆ ಕಾರಣ ಯಾರು ಹೇಳಿ? ಯಾರ ಕಾರಣಕ್ಕೆ? ಬೆಂಗಳೂರಿಂದ ಬಂದವರಲ್ದ?
ಯಾರು ಕಾರಣ? ಈಗ ಮಕ್ಕಳಿಗೆ ಅಪ್ಪ ಅಬ್ಬಿ ಕುಟ್ಟ ಸಿಕ್ಕುವುದಿಲ್ಲ, ಕಾರಣ ಯಾರು? ಅಪ್ಪ ಅಬ್ಬಿ ಬಿಡಿ, ಮಾಸ್ಟರ್ ಬಗ್ಗೆ, ಟೀಚರ್ ಬಗ್ಗೆ, ಮಾಸ್ಟರ್ ಬಗ್ಗೆ, ಟೀಚರ್ ಬಗ್ಗೆ ನಿಂದ ಮಕ್ಕಳಿಗೆ ಅಪ್ಪ ಅಬ್ಬಿ ಕುಟ್ಟ ಸಿಕ್ಕುವುದಿಲ್ಲ. ಈಗ ಎ ಬಿ ಸಿ ಡಿ ಕಲ್ಸಿ ಕೊಡ್ತಾರೆ, ಇಂಗ್ಲಿಷ್ ಹಂಗೆ ಎ ಅಂದ್ರೆ ಅಂತ, ಆಪಲ್ ಬಿ ಅಂದ್ರೆ ಅಂತ, ಬಿ ಅಂದ್ರೆ ಅಂತ, ಬಿ ಅಂದ್ರೆ ಅಂತ, ಮಕ್ಕಳಿಗೆ ಅಪ್ಪ ಅಬ್ಬಿ ಗೊತ್ತಿತ್ತ? ಅದ್ರ ಎ ಅಂದ್ರೆ ಅಪ್ಪ, ಬಿ ಅಂದ್ರೆ ಬಾವ,